ಅಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೈದು ಸೀಟ್ ಹೊಂದಿರುವಂಥ ಬಿ ಜೆ ಪಿ ಇಪ್ಪತ್ತಾರು ಪಕ್ಷಗಳ ಈ ಮೈತ್ರಿಯನ್ನ ನೋಡಿ ಭಯ ಬಿದ್ದಿದೆಯಾ ಅಂತ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರಿನ ಸವಾಲನ್ನ ಹೇಗೆ ಎದುರಿಸ್ತೀರಿ ನೀವು ನಾನು ಮೊನ್ನೆ ಒಂದು ಮಾತು ಹೇಳಿದೆ ನೂರು ನರಿಗಳು ಉಳಿಟ್ರೆ ಒಂದು ಸಿಂಹ ಬೆದರುತ್ತಾ ತಲೆ ಕೆಡಿಸ್ಕೊಳುತ್ತಾ ಅನ್ನೋ ಮಾತನ್ನು ಹೇಳಿದೆ ಈಗ ನರಿ ನೂರು ಸಿಂಹ ಒಂದೇ ಆದರೆ ಸಿಂಹ ಒಂದೇ ಆದರೂ ಸಿಂಹ ಸಿಂಹನೇ ಆಯ್ತು ನರಿ ನರಿನೆ ಸಿಂಹ ಗರ್ಜಿಸಿದ ತಕ್ಷಣ ನರಿಗಳ ಏನಾಗ್ತವೆ ದಿಕ್ಕಪಾಲಾಗ್ತವೆ ಆಗ್ತವೋ ಇಲ್ವೋ ಹಾಗೆ ನೂರ್ ನರಿಗಳು ಒಂದು ಸಿಂಹಕ್ ಸಮಾಗ ಸಾಧ್ಯನಾ ಮತ್ತೆ ನರಿಗಳು ನೂರು ಒಟ್ಟಿಗೆ ಸೇರ್ತಿದ್ದಂಗೆ ಸಿಂಹ ಹೆದರ್ತು ಅಂತ ಅನ್ಕೊಳ್ಳದೆ ಆ ನರಿಗಳು ಒಂದ್ ಮೂರ್ಖತನ ಅಲ್ಲ ಬಟ್ ನರಿಗಳ ಸಂಖ್ಯೆ ಬಲದಲ್ಲಿ ಜಾಸ್ತಿ ಇದಾವಲ್ಲ ಪ್ರಜಾಪ್ರಭುತ್ವ ನಡೆಯೋದೇ ಸಂಖ್ಯಾಬಲದ ಮೇಲೆ ಸಂಖ್ಯಾಬಲ ಸಂಖ್ಯಾಬಲದಲ್ಲೂ ಬಿಜೆಪಿ ನೇತೃತ್ವದ ಎನ್ ಡಿ ಎ ನಂಬರ್ ಒನ್ ಇದೆ ಸಂಖ್ಯಾಬಲದಲ್ಲಿ ಅವರಿದ್ರೆ ಅವ್ರು ರೂಲಿಂಗ್ ಆಗ್ತಿದ್ರು ರೂಲಿಂಗ್ ಪಾರ್ಟಿ ಆಗ್ತಿದ್ರು ಒನ್ ವಾಟ್ ಅಬೌಟ್ ಟ್ವೆಂಟಿ ಟ್ವೆಂಟಿ ಆಲ್ಸೋ ಇದಕ್ಕಿಂತ ಜಾಸ್ತಿ ತಗೊಳ್ತೀವಿ ವಿಲ್ ಬಿ ನಂಬರ್ ಒನ್ ನಾವು ತ್ರೀ ಫಿಫ್ಟಿ ಪ್ಲಸ್ ಬಿಜೆಪಿ ಇಟ್ಸ್ ಅಲೋನ್ ವಿ ವಿಲ್ ವಿನ್ ಎಲೆಕ್ಷನ್ ಮತ್ತೆ ಸೌತ್ ಇಂಡಿಯಾದ ಪಾತ್ರ ಏನು ಅಂತೀರಿ ಯಾಕಂದ್ರೆ ನನಗೆ ಗೊತ್ತು ನೀವು ಬಹಳ ಆಳವಾದ ತಿಳುವಳಿಕೆ ಇರುವಂತವ್ರು ದಕ್ಷಿಣ ಭಾರತದ ರಾಜಕಾರಣದ ಬಗ್ಗೆ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ ಇಟ್ ಇಸ್ ಇಲ್ಲಿ ಸೀಟ್ ಇದೆ ರವಿ ಸರ್ ಇವತ್ತಿನ ದಿನ ನೀವು ನೋಡಿದ್ರೆ ಕಾಂಗ್ರೆಸ್ ಮತ್ತೆ ಬಿಜೆಪಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂತು ಬಟ್ ಇಲ್ಲಾಂದ್ರೆ ಉಳಿದ ನಾಲ್ಕು ರಾಜ್ಯಗಳಲ್ಲಿ ಕಾಂಗ್ರೆಸ್ ಇಸ್ ಅ ಜೂನಿಯರ್ ಪಾರ್ಟ್ನರ್ ಆರ್ ದೇ ನಾಟ್ ಡೇ ನಿಮ್ದು ಪರಿಸ್ಥಿತಿ ಹಾಗೆ ಇದೆ ಯುವರ್ ಆರ್ ಐದರ ಜೂನಿಯರ್ ಪಾರ್ಟ್ನರ್ ಟು ಸಂಬಡಿ ಆರ್ ಯು ಆರ್ ನಾಟ್ ದೇರ್ ಮೋರ್ ಆರ್ಲೆಸ್ ನೀವು ಇಲ್ಲ ಎಲ್ಲೂ ಅಧಿಕಾರದಲ್ಲಿ ಸೊ ಈ ನೂರು ಮೂವತ್ತು ಸೀಟಿನ ಆಟ ನಿಮ್ಮ ವಿಶ್ಲೇಷಣೆ ಮತ್ತು ನಿಮ್ಮ ಒಂದು ಪ್ರಡಿಕ್ಷನ್ ಕೇಳ್ತಿದ್ದೀನಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಚುನಾವಣೆ ಆದಾಗ ನಾವು ಈ ನೂರ ಮೂವತ್ತು ಸೀಟಲ್ಲಿ ಎಲ್ಲೂ ಅಧಿಕಾರದಲ್ಲಿ ಇರಲಿಲ್ಲ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ವಿ ಈ ಸರಿ ನನಗೆ ಕರ್ನಾಟಕದ ಜೊತೆಗೆ ತೆಲಂಗಾಣ ಆಂಧ್ರ ತಮಿಳುನಾಡಿನಲ್ಲೂ ಕೂಡ ನಮ್ಮದು ವೋಟ್ ಶೇರ್ ಮತ್ತು ಶೀಟ್ ಶೇರ್ ಜಾಸ್ತಿ ಆಗುತ್ತೆ ನೋಡಿ ಈ ದೇಶದ ಜನರಿಗೆ ದೇಶನ್ ಮುನ್ನಡೆಸುವಂಥ ಸಾಮರ್ಥ್ಯ ಇರುವ ಪಾರ್ಟಿ ಯಾವುದು ಅಂತ ಗೊತ್ತು ನಾಯಕ ಯಾರು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇದೆ ಈಗ ಮೊನ್ನೆ ಅವರು ಯು ಪಿ ಎ ಹಳೆ ಟೀಮ್ ಎಲ್ಲ ಸೇರಿದಿರಲ್ಲ ಯಾರು ಅವ್ರನ್ನ ನಾಯಕರು ಅದು ಮುಂದೆ ಮಾ ಮುಂಬೈನಲ್ಲಿ ಮೀಟಿಂಗ್ ಆಗುತ್ತಾರೋ ಅಲ್ಲಿ ನಿರ್ಧಾರ ಮಾಡ್ತಾರೆ ಅಂತ ಆ ನಿರ್ಧಾರ ಹೆಸರು ಬಂತು ನೆಕ್ಸ್ಟು ನಾಯಕನ ಹೆಸರು ಮಾಡಲಿ ಮಾಡ್ದಾಗ್ಲೇನೆ ಅಲ್ಲೇ ಅಲ್ಲೇನೆ ಈಗ ಸೀತಾರಾಮ್ ಯೆಚೂರಿ ಸ್ಟೇಟ್ಮೆಂಟ್ ನೀವು ನೋಡಿದ್ರ ನಾವು ವೆಸ್ಟ್ ಬೆಂಗಾಲ್ನಲ್ಲಿ ಮಮತಾ ಬ್ಯಾನರ್ಜಿ ವಿರುದ್ಧ ಕೇರಳದಲ್ಲಿ ಕಾಂಗ್ರೆಸ್ ವಿರುದ್ಧ ಎಲ್ಲಿದೆ ಮೈತ್ರಿಕೂಟ ಅಲ್ಲ ಕಾಂಗ್ರೆಸ್ಸು ರಾಷ್ಟ್ರೀಯ ಗುರಿಯೋ ಕೇಜ್ರಿ ಕೇಜ್ರಿವಾಲು ವಿರುದ್ಧ ದೆಹಲಿ ಕಾಂಗ್ರೆಸ್ಸು ಕೇಜ್ರಿವಾಲ್ ದೆಹಲಿಗೆ ಹೋಗಿ ಒಂದು ಒಂದು ರೀತಿ ಸ್ಟೇಟ್ಮೆಂಟ್ ಕೊಡ್ತಾರೆ ಎಲ್ಲಿದೆ ಪಂಜಾಬ್ನಲ್ಲಿ ಕಾಂಗ್ರೆಸ್ಸು ಆಮ್ ಆದ್ಮಿ ಪಾರ್ಟಿ ಒಟ್ಟಿಗೆ ಹೋಗ್ತಾರೆ ಎಲೆಕ್ಷನ್ಗೆ ಹೋಗ್ತಾರೇನ್ರಿ ದೆಹಲಿನಲ್ಲಿ ಆಮ್ ಆದ್ಮಿ ಪಾರ್ಟಿ ಕಾಂಗ್ರೆಸ್ ಒಟ್ಟಿಗೆ ಹೋಗ್ತಾರೆ ಎಲೆಕ್ಷನಿಗೆ ಹೋಗ್ತಾರಾ ಕೇರಳದಲ್ಲಿ ಕಾಂಗ್ರೆಸ್ಸು ಎಲ್ ಡಿ ಎಫ್ ಆ್ಯಂಡ್ ಯು ಡಿ ಎಫ್ ಒಟ್ಟಿಗೆ ಹೋಗ್ತಾರೆ ಎಲೆಕ್ಷನ್ಗೆ ಸರ್ ಇಲ್ಲಿ ನನ್ನ 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 ಸಿಂಪ್ ನಾನು ಸಿಂಪಲ್ ನಾನು ವಿರೋಧ ಹೇಳ್ತಾ ಇದ್ದೀನಿ ಈಗ ಕೇರಳದಲ್ಲಿ ಎಲ್ ಡಿ ಎಫ್ ಆ್ಯಂಡ್ ಯು ಡಿ ಎಫ್ ಒಟ್ಟಿಗೆ ಎಲೆಕ್ಷನ್ ಫೇಸ್ ಮಾಡ್ತಾರಾ ಒಟ್ಟಿಗೆ ಆಗ ಪ್ರಕೃತಿ ಒಂದು ತನ್ನ ಕೆಲಸನ ಮಾಡುತ್ತೆ ಕರ್ನಾಟಕದಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಜೆ ಡಿ ಎಸ್ ಕಾಂಗ್ರೆಸ್ಸು ಮೈತ್ರಿ ಸರ್ಕಾರ ಇತ್ತು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಮೂವತ್ತೆಂಟು ಪ್ರತಿಶತ ಮತವನ್ನು ಕಾಂಗ್ರೆಸ್ಸು ಹತ್ತೊಂಬತ್ತು ಪ್ರತಿಶತ ಮತವನ್ನು ಎಸ್ ಜೆ ಡಿ ಎಸ್ ತಗೊಂಡಿತ್ತು ಎರಡು ಕೂಡಿಸಿದ್ರೆ ಎಷ್ಟಾಯಿತು ಮೂವತ್ತೆಂಟು ಹತ್ತೊಂಬತ್ತು ಐವತ್ತೇಳು ಐವತ್ತೇಳು ಪರ್ಸೆಂಟು ಐವತ್ತೇಳು ಪರ್ಸೆಂಟ್ ಓಟ್ ಅವ್ರಿಗೆ ಬಿದ್ದರೆ ಅದ್ರ ಜೊತೆಗೆ ಸಿ ಪಿ ಸಿಪಿಐದು ಒಂದು 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 ಪರ್ಸೆಂಟು ಐವತ್ತೆಂಟು ಪರ್ಸೆಂಟ್ ಓಟ್ ಬಿದ್ದರೆ ಎಲ್ಲ ಸೀಟು ಯಾರು ಗೆಲ್ಬೇಕಿತ್ತು ಗೆಲ್ಬೇಕಿತ್ತು ಗೆದ್ರಾ